ಕೊಡಲಿ. ಈ ರೀತಿ 13,500 ಮಕ್ಕಳನ್ನು ಒಂದೇ ಕ್ಯಾಂಪಸ್ ನಡೆಸಿಕೊಂಡು ಮಕ್ಕಳಿಗೆ ಬೋಧನೆ ನೀಡತಕ್ಕಂತಹ ಪೇರೋಣಸ್ತಾದರವರ ಶಿಕ್ಷಣ ಸಂಬಂಧ ಒಂದು ಅದ್ಭುತ, ಅದೊಂದು ವಿಸ್ಮಯವಾಗಿದೆ, ಅದೊಂದು ಅದ್ಭುತವಾದಂತಹ ಶಿಕ್ಷಣ ಸಂಸ್ಥೆಯಾಗಿದೆ, ಗುಣಮಟ್ಟದ ಶಿಕ್ಷಣ ಸಂಸ್ಥೆಯಾಗಿದೆ. ಮಾತ್ರವಲ್ಲ, ಎಲ್ಲ ಧರ್ಮೀಯರ ಮಕ್ಕಳು ಕೂಡ, ಎಲ್ಲ ವಿಭಾಗದವರ. ಈ ಮೊದಲು ನಾವು ತಿಳಿದಂತೆ ಒಬ್ಬ ಅಲ್ಲಿ ದೊಡ್ಡ ವಹಾಬಿಯ ಮಗನನ್ನು ಕೂಡ ಅಲ್ಲಿ ಸೇರಿಸಲಾಯಿತು. ಒಂದು ಕಂಪ್ಲೇಂಟ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಲ್ಪಟ್ಟಾಗ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅಧಿಕಾರಿಗಳು ಕೇಳಿದ್ರು, ಯಾಕಪ್ಪ ನೀನು ವಹಾಬಿಯಾಗಿ ಮುಜಾಹಿದ್ ಆಗಿ ಆಶಯ ಪರವಾಗಿ ನೀವು ಪೇರೋಡ್ನವನ್ನು ವಿರೋಧಿಸುವಂತಹ ನೀನು ನಿನ್ನ ಮಗನನ್ನು ಯಾಕೆ ಪೇರೋಡಿಸ್ತಾದ್ರವರ ಶಿಕ್ಷಣ ಸಂಸ್ಥೆ ಕಲಿಸ್ತಾ ಇದ್ದೆ ಅಂತ ಕೇಳುವಾಗ ಅವನು ಹೇಳಿದಂತಹ ಒಂದು ಮಾತು, ಅಲ್ಲಿಯ ಶಿಕ್ಷಣದ ಗುಣಮಟ್ಟವು ಚೆನ್ನಾಗಿದೆ, ಆದರೆ ನನ್ನ ಮಗನನ್ನು ಅಲ್ಲಿ ಕಲಿಸ್ತಾ ಇದ್ದೆ ಅಂತ ಹೇಳಿದಂತಹ ಕತೆ ನಾವೆಲ್ಲರೂ ಕೇಳಿದ್ದೇವೆ. ಈ ರೀತಿಯ ಅತಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸುವಂತಹ ಸಂದರ್ಭದಲ್ಲಿ ಅದರ ಜವಾಬ್ದಾರಿ ಇರುವಾರಿಯಾದ ಕರ್ನಾಟಕ ಮತ್ತು ಕೇರಳದಲ್ಲಿ ಮನೆ ಮಾತಾಗಿರುವ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ ಕೂಡ ನೂರಾರು ಭಾಷಣಗಳಿರುವ, ಪ್ರತಿಯೊಬ್ಬರ ವಾಟ್ಸಾಪ್ನಲ್ಲಿ ಕೂಡ ಪ್ರತಿಯೊಬ್ಬರ ಮನೆಗಳಲ್ಲಿ ಸಿಡಿಗಳಿರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸಾಕ್ಷಾತ್ ಪೇರೋಡಿಸ್ತಾದ್ರವರು ಇವತ್ತು ನಮ್ಮ ಬಳಿಗೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಬೇಕು. ನಾವು ನೋಡಿದೆವು ನಿನ್ನೆ ಆ ಕೂಪನ್ ಹಂಚುವಾಗ 100 ರೂಪಾಯಿ ಅಥವಾ 50 ರೂಪಾಯಿಯ ಕೂಪನ್ ನಾವು ಸಭೆಗೆ ಹಂಚುವಾಗ ಒಬ್ಬ ಅನ್ಯಮತಿಯ ಒಬ್ಬ ಲೀಡರ್ ಆದಂತಹ ಜನ ಹೇಳಿದ್ರು ಕೂಡ ಒಂದು 20 ಕೂಪನ್, 100 ರೂಪಾಯಿಯ 20 ಕೂಪನ್ ಕೊಡು ಅಂತ ಹೇಳಿ 2,000 ರೂಪಾಯಿಯ ನೋಟನ್ನು ಕೊಟ್ಟು ಖರೀದಿ ಮಾಡಿದ ನಾವು ನೋಡಿದೆವು. ನಾವು ರೋಮಾಂಚನಗೊಂಡೆವು. ಈ ರೀತಿ ಆ ಪೇರೂಢಸ್ಥಾದರವರ ಸಾಧನೆಗಳು ಅದ್ಭುತಕರವಾಗಿದೆ. ಅವರ ಇಖ್ಲಾಸ್, ಶುದ್ಧವಾದ ಮನಸ್ಸು, ನಿಸ್ವಾರ್ಥವಾದಂತಹ ಅವರ ಸೇವೆ. ನಿಸ್ವಾರ್ಥ ಅಂತ ಹೇಳುವಾಗ ಈ ತನಕ 10 ಪೈಸೆಯ ವೇತನವನ್ನು ಸಂಬಳವನ್ನು ಕೂಡ ಪಡೆಯದೆ, ಸಂಭಾವನೆಯನ್ನು ಪಡೆಯದೆ, TA DA ಅನ್ನು ಪಡೆಯದೆ, ಶುದ್ಧ ಮನಸ್ಸಿನಿಂದ ನಿಸ್ವಾರ್ಥವಾದ ಉದ್ದೇಶದೊಂದಿಗೆ ಆ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸೋಣ, ನಾವೆಲ್ಲರೂ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋಣ. ನಮ್ಮಿಂದಾದಷ್ಟು ನಮಗೆ ಇವತ್ತು ಕವರ್ ವಿತರಿಸಿರಬಹುದು, ಎಲ್ಲರ ಕಡೆ ಕವರ್ ವಿತರಿಸಲಾಗಿದೆ. ಕವರ್ ಸಿಕ್ಕದೇ ಇರತಕ್ಕಂಥವರ ಕವರ್ ಅನ್ನು ಪಡೆದು ದೊಡ್ಡ ಮೊತ್ತದ ಸಂಭಾವನೆಯನ್ನು ಹಾಕಿ ಎಲ್ಲ ಕಡೆ ಹಾಕಿ ಕೆಲವೊಂದು ಕಡೆ ಅದೆಷ್ಟೋ ಮಂದಿ ತಾಯಂದಿರು ಮನೆಯನ್ನು ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಒಂದೊಂದು ಕವರ್ನಲ್ಲಿ 5,000. ನಿನ್ನೆ ನಾವೊಂದು ಸಭೆಯಲ್ಲಿ ನೋಡಿದಾಗ ಒಬ್ಬರು 25,000, 10,000, 5,000 ರೂಪಾಯಿ ಕೊಟ್ಟು ಒಂದು ಕಡೆ 1,00,000 ರೂಪಾಯಿ ಹೀಗೆ ಲಕ್ಷಾಂತರ ಕೊಟ್ಟು ಸಹಾಯ. ಇನ್ನು ಮುಂದೆ ಜೈನ ಉಸ್ತಾದ್ರವರುತ್ತಾರೆ. ಬರುವ ತಿಂಗಳು 3, 4, 5 ಬರೆದಿಟ್ಕೊಳ್ಳಿ. ಎಲ್ಲರೂ ಇನ್ಶಾ ಅಲ್ಲಾ ಕುಟ್ಯಾಡಿಯಲ್ಲಿ ಕಾಣೋಣ. ಅಸ್ಸಲಾಮು ಅಲೈಕುಂ.